ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಾಮ್. ರೋಡ್ ಸೇಫ್ಟಿ ವರ್ಲ್ಡ್ ಸೀರೀಸ್ ಇವತ್ತಿಂದ ಕಿಕ್ ಸ್ಟಾರ್ಟ್ ಆಗ್ತಿದೆ, ಸೆಪ್ಟೆಂಬರ್ 10ನೇ ತಾರೀಕಿಂದ. ಇದನ್ನ ಎಲ್ಲಿ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀರಾ. ನೋಡಿದೆ, ಆನ್ಲೈನ್ ನೋಡಬೇಕು ಅಂತಂದ್ರೆ ಡಿಜಿಟಲ್ ಯಾವ ಥರ ನೋಡಬೇಕು, ಜೊತೆಗೆ ಮನೇಲಿ ಕುತ್ಕೊಂಡು ಟಿವಿಲಿ ನೋಡಬೇಕು ಅಂತಂದ್ರೆ ಯಾವ ಥರ ನೋಡಬೇಕು, ಎಲ್ಲ ಡೀಟೇಲ್ ಆಗಿ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡ್ಬಿಡೋಣ. ಇವತ್ತಿಂದನೇ ಮ್ಯಾಚಸ್ ಸ್ಟಾರ್ಟ್ ಆಗ್ತಿದೆ. ಇವತ್ತೇ ಮ್ಯಾಚ್ ಇದೆ, ಇಂಡಿಯಾ ಲೆಜೆಂಡ್ಸ್ ವರ್ಸಸ್ ಸೌತ್ ಆಫ್ರಿಕಾ ಲೆಜೆಂಡ್ಸು. ಇಂಡಿಯಾಗೆ ಕ್ಯಾಪ್ಟನ್ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು, ಜೊತೆಗೆ ನಮ್ಮ ನೋಜ ಯುವರಾಜ್ ಸಿಂಗ್, ಸುರೇಶ್ ರೈನಾ. ಸೊ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡಿದಿರಾ ಸುರೇಶ್ ರೈನಾ ಹೆಂಗಾಡಿದ್ರೆ ಅಂತ ನೋಡೋದಕ್ಕೆ, ಯುವರಾಜ್ ಸಿಂಗ್ ಹೆಂಗಾಡಿದ್ರೆ ಅಂತ ನೋಡೋದಕ್ಕೆ. ಯೂಸಫ್ ಪಠಾಣ್, ಇರ್ಫಾನ್ ಪಠಾಣ್, ಸ್ಟುವರ್ಟ್ ಬಿನ್ನಿ, ಕರ್ನಾಟಕದವ್ರು ಕೂಡ ಇದ್ದಾರೆ, ವಿನಯ್ ಕುಮಾರ್, ಅಭಿಮನ್ಯು ಮಿಥುನ್, ಸುಮಾರು ಜನ ನಮ್ಮ ಚೈಲ್ಡ್ಹುಡ್ ಹೀರೋ, ಸುಮಾರು ಜನ ಏನು ಆಲ್ಮೋಸ್ಟ್ ಎಲ್ಲ ನಮ್ಮ ಚೈಲ್ಡ್ಹುಡ್ ಹೀರೋಸ್ಗಳೇನೆ. ಸೌತ್ ಆಫ್ರಿಕಾ ಲೆಜೆಂಡ್ಸ್ಗೆ ಜಾಂಟಿ ರೋಡ್ಸ್ ಅವರು ಕ್ಯಾಪ್ಟನ್ನು. ಅವ್ರು ಆಡಿಲ್ಲದೆ ಇರೋದು ನೋಡಿಲ್ಲ ಅಂತ ಅಂದರೂ ಕೂಡ ನೀವು ಆಬ್ವಿಯಸ್ಲಿ ಅವ್ರು ಪಂಜಾಬ್ ಕಿಂಗ್ಸಲ್ಲಂತೂ ನೋಡೇ ನೋಡ್ತೀರ ಜಾಂಟಿ ರೋಡ್ಸ್ನ. ಸೊ ಇವರೆಲ್ಲ ಇನ್ ಆ್ಯಕ್ಷನ್ ಸಿಗ್ತಾರೆ ಇವತ್ತು. ಎಕ್ಸ್ಪೆಷಲಿ ಸುರೇಶ್ ರೈನಾ ಅವ್ರು ಹೆಂಗಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಐ ಪಿ ಎಲ್ನಿಂದ ಇವಾಗ ತಾನೇ ರಿಟೈರ್ಮೆಂಟ್ನ ಕೊಟ್ಬಿಟ್ಟು ಹೋಗ್ತಾ ಇರೋವಂಥ ಪ್ಲೇಯರು. ಆಬ್ವಿಯಸ್ ಯುವರಾಜ್ ಸಿಂಗ್ ಹೆಂಗಾಡಬೇಕು ಅಂತಲೂ ಕೂಡ ನೋಡ್ತೀರ. ಸಚಿನ್ ತೆಂಡೂಲ್ಕರ್ ಮೈನು, ನಮನ್ ಓಜಾ ಬೇರೆ ಇದ್ದಾರೆ, ಇನ್ನು ಸುಮಾರು ಜನ, ಮುನಾಫ್ ಪಟೇಲ್, ಎಲ್ಲ ಚೈಲ್ಡ್ಹುಡ್ ಹೀರೋಸ್ಗಳು, 2011 ವರ್ಲ್ಡ್ ಕಪ್ಪು ಲಿಫ್ಟ್ ಮಾಡಿದಂಥ ಪ್ಲೇಯರ್ ಸುಮಾರು ಜನ ಇದ್ದಾರೆ. ರಾಹುಲ್ ಶರ್ಮಾ ಮೊನ್ನೆ ತಾನೇ ರಿಟೈರ್ಮೆಂಟ್ನ ಕೊಟ್ಟಂಥ ಪ್ಲೇಯರು. ಇವಾಗೆಲ್ಲ ನಿಮಗೆ ಶೂಟ್ ಹಾಕಿದ್ ಸಾಕು. ಮೈನು ನಿಮಗೆ ಟೈಮ್ ಟೇಬಲ್ ಹೇಳ್ಬಿಡ್ತೀನಿ. ಟೈಮ್ ಟೇಬಲ್ ಇವ್ರು ಕಾಣಿಸ್ತಿದೆ ನೋಡಿ, ಫಸ್ಟ್ ಮ್ಯಾಚು, ಸೆಕೆಂಡ್ ಮ್ಯಾಚು, ಥರ್ಡ್ ಮ್ಯಾಚು, ಫೋರ್ತ್ ಮ್ಯಾಚ್ ಎಲ್ಲ. ಇದ್ರದ್ದು ಲಿಂಕ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಈ ಒಂದು ಆರ್ಟಿಕಲ್ ಲಿಂಕ್ನ. ಈ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿಂದ ನಿಮಗೆ ಫುಲ್ಲು ಮ್ಯಾಚ್ದು ಎಲ್ಲ ಮ್ಯಾಚಸ್ನು ಟೈಮ್ ಟೇಬಲ್ಲು ಸಿಕ್ಬಿಡುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ನ ವಿಸಿಟ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಮ್ಯಾಚು ನಿಮಗೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದ್ದು, ಎಲ್ಲರೂ ಇದಕ್ಕೋಸ್ಕರನೇ ವೆಯ್ಟ್ ಮಾಡಿದಿರೋದು, ಎಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ ಡಿಜಿಟಲ್ಗೆ ಬಂದ್ಬಿಡೋಣ. ಫಸ್ಟು ಡಿಜಿಟಲಲ್ಲಿ ಇದು ಊಟಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ. ಊಟ್ ಸಬ್ಸ್ಕ್ರಿಪ್ಷನ್ ತೊಗೊಬೇಕು ನೀವೇನಾದ್ರು ಇದನ್ನ ಡಿಜಿಟಲಲ್ಲಿ ನೋಡಬೇಕು ಅಂದರೆ ಹಾಟ್ಸ್ಟಾರಲ್ಲಿ ಇದು ಬರ್ತಾ ಇಲ್ಲ. ಇದ್ರದ್ದು ಕಂಪ್ಲೀಟ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನಿಮಗೆ ವಯಕಾಮ್ 18 ಹತ್ರ ಇದೆ ನಿಮಗೆ. ಸೊ ಅದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತಂದ್ರೆ ಸ್ಪೋರ್ಟ್ಸ್ 18 ಅಂತ ಇದರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂದ್ರೆ ಚಾನಲ್ ಹೆಸರು ಸ್ಪೋರ್ಟ್ಸ್ 18 ಅಂತ ಬರುತ್ತೋ ಬರಲೋ ನಂಗಂತೂ ಗೊತ್ತಿಲ್ಲ. ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮ್ದು ಯಾವ್ದಾದ್ರು ನೆಟ್ವರ್ಕ್ ಬೇರೆ ಬೇರೆ ಇರ್ತವಲ್ಲ. ಸೊ ಕಲರ್ಸ್ ಸಿನಿಪ್ಲೆಕ್ಸ್ ಅಂತ ಅದರಲ್ಲೂ ಕೂಡ ಬರುತ್ತಂತೆ, ಕಲರ್ಸ್ ಸಿನಿಪ್ಲೆಕ್ಸ್ ಸೂಪರ್ ಹಿಟ್ಸ್ ಅಂತ ಒಂದಿದೆಯಂತೆ, ಅದರಲ್ಲೂ ಕೂಡ ಬರುತ್ತಂತೆ. ಯಾವ್ದೋ ಹೊಸದಾಗೆಲ್ಲ ಕೇಳ್ತಾ ಇದೀವಿ ಹೆಸರುಗಳೆಲ್ಲ, ಇದರಲ್ಲೆಲ್ಲ ನಾವು ಬ್ರಾಡ್ಕಾಸ್ಟಿಂಗ್ ನೋಡೇ ಇಲ್ಲ. ಓಕೆ, ಇದರಲ್ಲೆಲ್ಲ ಬರ್ತಾ ಇದೆಯಂತೆ ಬ್ರಾಡ್ಕಾಸ್ಟಿಂಗು. ನಾವೇನೋ ಹಾಟ್ಸ್ಟಾರು, ಸೋನಿ ಲಿವು, ಜೊತೆಗೆ ಅದು ಇದರಲ್ಲೆಲ್ಲ ನೋಡಿರ್ತಿದ್ವಿ. ಇವಾಗ ಹೊಸದಾಗಿ ಫ್ಯಾನ್ ಕೋಡ್ ಬೇರೆ ಬಂದಿತ್ತು, ಇವಾಗ ಹೊಸದಾಗಿ ಏನೇನೇನೋ ಎಲ್ಲೆಲ್ಲ ನೋಡೋ ಥರ ಆಗಿದೆ ಇವಾಗ. ಸೊ ಬರ್ತಾ ಇದೆ ಅಂತಂದ್ರೆ ಸಿನಿಪ್ಲೆಕ್ಸ್ ಅದೇನೇನೋ ಇದೆಯಲ್ಲ, ಸಿನಿಪ್ಲೆಕ್ಸ್ ಕಲರ್ಸ್ ಸಿನಿಪ್ಲೆಕ್ಸು. ಸೊ ಇದೆಲ್ಲ ಬರ್ತಿದೆ ಅಂತಂದ್ರೆ ಇದರಲ್ಲಿ ನೀವು ನೋಡ್ಬೋದು. ಊಟ ಇದೆ ಅಂದ್ರೆ ಆಬ್ವಿಯಸ್ ಬಿಗ್ ಬಾಸ್ ನೋಡೋರು ತಗೊಂಡಿರ್ತಾರೆ ಊಟ ಸಬ್ಸ್ಕ್ರಿಪ್ಷನ್. ಊಟಲ್ಲಂತೂ ಆರಾಮಾಗಿ ನೋಡಬಹುದು. ಊಟ ಅಂತೂ ಒಂಥರ ಡಬ್ಬಾ ಅಪ್ಲಿಕೇಶನ್, ಅದು ಬಿಗ್ ಬಾಸ್ ನೆಟ್ ಲೋಡ್ ಆಗೋದಿಲ್ಲ. ಇನ್ನು ಅದು ಇದೆಲ್ಲ ಎಲ್ಲಿಂದ ಲೋಡ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಜೊತೆಗೆ ಕ್ವಾಲಿಟಿ ಕೂಡ ಕಚ್ಚಡವಾಗಿ ಬರುತ್ತೆ ಊಟಲ್ಲಿ, ನೋಡೋದಾಗುರು ಅದು ಹೆಂಗಿರುತ್ತೆ ಅಂತ. ಸುರೇಶ್ ರೈನಾ ಅವರು ಒಂಥರ ಫೋಕಸ್ ಅಲ್ಲಿ ಇರ್ತದೆ, ಎಲ್ಲಾರು ಫೋಕಸ್ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಯಾಕಂದ್ರೆ ಎಲ್ಲಾ ಫಾರ್ಮೇಟಿಂದ ರಿಟೈರ್ಮೆಂಟ್ ತಗೊಂಡು ಹೋದಂತ ಪ್ಲೇಯರು. ಜೊತೆಗೆ ರಾಹುಲ್ ಶರ್ಮಾ ಕೂಡ ಇವಾಗ ರಿಟೈರ್ಮೆಂಟ್ ತಗೊಂಡು, ಜಸ್ಟ್ ಇವಾಗಿನ ರಿಟೈರ್ಮೆಂಟ್ ತಗೊಂಡು ಇದನ್ನ ಆಡೋದಕ್ಕೋಸ್ಕರ ರಿಟೈರ್ಮೆಂಟ್ ತಗೊಂಡು ಹೋಗಿರುವಂತ ಪ್ಲೇಯರ್ಸ್ ಇವರೆಲ್ಲ. ನಿಮಗೆ ಏನನ್ಸಿದೆ ಮಗ, ಇವತ್ತು ಇಂಡಿಯಾ ಲೆಜೆಂಡ್ಸ್ ಕಡೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ಸಿದೆ? ಸುರೇಶ್ ರೈನಾನ, ಸಚಿನ್ ತೆಂಡೂಲ್ಕರ ಅಥವಾ ಬೇರೆ ಯಾರಾದರೂ ಮಾಡ್ತಾರೆ ಅಂತ ಅನ್ಸಿದೆ? ಹರ್ಭಜನ್ ಸಿಂಗ್ ಕೂಡ ಇದ್ದಾರೆ, ಅಭಿಮನ್ಯು ಮಿಥುನ್ ಮಾಡಿದ್ದಾರೆ ಅಂತ ಅನ್ಸಿದೆ? ಕಾಮೆಂಟ್ ಸೆಕ್ಷನ್ಲ್ಲಿ ಕಾಮೆಂಟ್ ಮಾಡಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಆ್ಯಂಡ್ ಇದೆಲ್ಲ ಇದೆ ಅಂದರೆ ನಿಮಗೆ ಊಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ನೋಡ್ತೀರಾ, ನೋಡೋ ಆಗಿ ಇದ್ದೀರಾ ಅಂತ ಆದರೆ ನೋಡ್ತಿರೋ ಬಿಡ್ತೀರ. ನನಗಂತೂ ಗೊತ್ತಿಲ್ಲ, ಇಂಡಿಯಾ ಬ್ಯಾಟಿಂಗ್ ನೋಡ್ತಿರೋ ಪ್ರಾಬಬಲ್ ಯುವರಾಜ್ ಸಿಂಗ್ ಮತ್ತೆ ಸುರೇಶ್ ರೈನಾ ಮೇನ್ ಫೋಕಸ್ ಅಲ್ಲಿ ಇರ್ತಾರೆ. ಇಲ್ಲಿ ನಮಗೆ ಗೊತ್ತು ಯುವರಾಜ್ ಸಿಂಗ್ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದೀರಾ, ಸುರೇಶ್ ರೈನಾ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದೀರಾ ಅಂತ. ಅದು ಇವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದ್ರಿಂದ ಆಬ್ವಿಯಸ್ಲಿ ಟಚ್ಚಲ್ಲಿ ಇರಲಿ ಅಂತ ನೋಡೇ ನೋಡ್ತೀರಾ. ನೋಡೋಣ ಗುರು ಹೆಂಗೆ ಹೋಗುತ್ತೆ ರೋಡ್ ಸೇಫ್ಟಿ ವರ್ಲ್ಡ್ ಸೀರೀಸ್ ಅಂತ. ಇಂಡಿಯಾ ಲೆಜೆಂಡ್ಸ್ ವರ್ಸಸ್ ಸೌತ್ ಆಫ್ರಿಕಾ ಲೆಜೆಂಡ್ಸ್ ಫಸ್ಟ್ನೇ ಮ್ಯಾಚು ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. 7:00 ಸ್ಟಾರ್ಟ್ ಆಗ್ತಿದೆ ಮ್ಯಾಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯರ್ಸ್, ಬಾಯ್.